ನಮಸ್ಕಾರ ಎಲ್ರಿಗೂ ಸಹ ಜನ ಹತ್ರ ಮಾತಾಡ್ತಿರೋದು ಕುಶಲ ವೀಕ್ಷೆ ಕ್ಷೇಮವೇ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರ್ನ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಲೋ ಸ್ಕೋರಿಂಗ್ ಮ್ಯಾಚ್ ನಡೀತು ನಿನ್ನೆ ಕೆ ಕೆ ಆರ್ ವರ್ಸಸ್ ಡೆಲ್ಲಿ ಲೋ ಸ್ಕೋರಿಂಗ್ ಮ್ಯಾಚು ಇವತ್ತು ಲಕ್ನೋ ವರ್ಸಸ್ ಮುಂಬೈ ಲಕ್ನೋದಲ್ಲಿ ನಡೆದದ್ದು ಅದು ಸಹ ಲೋ ಸ್ಕೋರಿಂಗ್ ಮ್ಯಾಚು ಈ ಮ್ಯಾಚಲ್ಲಿ ಲಕ್ನೋ ಪುನಃ ಜಯದ ಹಾದಿಗೆ ಮರಳಿದೆ ಮುಂಬೈ ಈ ವರ್ಷ ಐ ಪಿ ಎಲ್ ಪ್ಲೇ ಆಫ್ ಆಸೆ ಬಿಡೋದು ಒಳ್ಳೆಯದು ಅವರು ನಾವು ಕೆಳಗಡೆ ಇರ್ತೇವೆ ಮೇಲೆ ಬರುವುದಿಲ್ಲ ನಾವು ಕೆಳಗಡೆಯಿಂದ ಹೀಗೆ ಮಾಡಿ ಮೇಲೆ ಎಲ್ಲರ ನೋಡ್ತೇವೆ ಅಂತ ಒಂದು ಶಪಥ ತೊಟ್ಟಿದ್ದಾರೆ ಅಂತ ಕಾಣ್ತದೆ ಇವತ್ತು ನಡೆದಂಥ ಪಂದ್ಯದಲ್ಲಿ ಕೇವಲ ಅವರು ನೂರ ನಲ್ವತ್ನಾಲ್ಕು ರನ್ ಹೊಡೆದದ್ದು ಇಪ್ಪತ್ತ ಓವರ್ ಇಪ್ಪತ್ತ ಓವರಿಗೆ ಕೇವಲ ಒನ್ ಫೋರ್ಟಿ ಫೋರ್ ಅದು ಹ್ಞೂ 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 ಸಾಕಾಗೋದಿಲ್ಲ ಸಾಕಾಗೋದಿಲ್ಲ ಬಟ್ ಅವರು ಲಾಸ್ಟ್ ಓವರ್ ತನಕ ತಗೊಂಡೋದ್ರಲ್ಲ ಅದೇ ಒಂದು ದೊಡ್ಡ ಸಾಧನೆ ಅಂತ ಅಥವಾ ಲಕ್ನೋ ಕೊನೆ ಕೊನೆಗೆ ತಿಣಕಾಡಿ ತಿಣಕಾಡಿ ಲಾಸ್ಟ್ ಓವರ್ ತನಕ ತಗೊಂಡೋದ್ದು ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಇವತ್ತು ಲಕ್ನೋ ಬಗ್ಗೆ ಹೇಳೋದಾದರೆ ಯಾಕೆ ಯಾಕೆ ಲಾಸ್ಟ್ ಓವರ್ ತನಕ ತಗೊಂಡೋದ್ರು ಅಂತ ಅರ್ಥ ಆಗಿಲ್ಲ ಒಂದು ಎರಡು ಓವರ್ ಮುಂಚೆ ಮ್ಯಾಚನ್ನು ಫಿನಿಷ್ ಮಾಡಬೇಕಿತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಮುಂಬೈಯಲ್ಲಿ ಯಾರೂ ಆಡಲಿಲ್ಲ ಇವತ್ತು ಟಾಪ್ ಆರ್ಡರ್ ಸಿಕ್ಸ್ ಓವರ್ಸ್ ಅಂದರೆ ಪವರ್ ಪ್ಲೇ ಒಳಗಡೆ ನಾಲ್ಕು ವಿಕೆಟ್ ಡಮರ್ ಬರ್ಡೇ ಬಾಯ್ ರೋಹಿತ್ ಶರ್ಮಾ ಅವರು ಒಂದು ಫೋರ್ ಹೊಡೆದ್ರು ಔಟ್ ಆದರು ಮೇಲೆ ನಮ್ಮ ಕ್ಯಾಪ್ಟನ್ ನಮ್ಮ ಕ್ಯಾಪ್ಟನ್ ಮುಂಬೈದು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು ಡಕ್ ಫಸ್ಟ್ ಬಾಲೇ ಔಟ್ ಆದರು ತಿಲಕ್ ವರ್ಮಾ ಅವರು ಇವತ್ತು ವಿಚಿತ್ರ ರನ್ ಔಟ್ ಅದು ಅಂದರೆ ಎಲ್ ಬಿಗೆ ಅಪಿ ಅಪೀಲ್ ಇದ್ರು ಎಲ್ಲರೂ ಸಹ ಇವರು ಬಾಲ್ ಎಲ್ಲಿ ಉಂಟಂತ ನೋಡಲಿಲ್ಲ ಸ್ವಲ್ಪ ಮುಂದೆ ಹೊಡೆದರು ಮತ್ತು ಬಾಲ್ ಫೀಲ್ಡರ್ ಕೈಗೆ ಉಂಟಂತ ಅಂತ ಗೊತ್ತಾದ ಮೇಲೆ ಸಹ ಬೇಗ ಕ್ರೀಸಿಗೆ ಹೋಗಬೇಕಲ್ಲ ಅವರು ಕ್ರೀಸಿಗೆ ಹೋಗಲೇ ಇಲ್ಲ ಕರೆಕ್ಟ್ ಆದರೆ ಬೇಗ ಹೋಗಲಿಲ್ಲ ರವಿ ಕೃಷ್ಣ ಅವರು ಬಾಲ್ ಎಸತ್ರು ಅದು ವಿಕೆಟ್ ಗಿತ್ತಾಗಿತ್ತು ಆ್ಯಂಡ್ ಇಪ್ಪತ್ತೇಳಕ್ಕೆ ನಾಲ್ಕು ವಿಕೆಟ್ ಹೋದ ಮೇಲೆ ನಿಧಾನಕ್ಕೆ ಪುಟ್ಟ ಅಂಡ್ ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಬಗ್ಗೆ ಹೇಳಬೇಕು ಅವರು ಇವತ್ತು ಸಹ ಒಂದು ಫೇಲ್ಯೂರ್ ಅವರು ಸಹ ಹೇಳಿಕೊಳ್ಳುವಂತ ಹೇಳಿಕೊಳ್ಳುವಂಥ ಫಾರ್ಮಲ್ಲಿ ಇಲ್ಲ ಆ್ಯಂಡ್ ಕೊನೆಗೆ ನೆಹಾಲ್ ವಾದೇರ ಮತ್ತು ಈಶಾನ್ ಕಿಶನ್ ಅವರು ಅವ್ರಿಗೂ ಒಂದು ಕ್ಯಾಚ್ ಬಿಟ್ಟರು ಬಿಡಿ ಎಂಟು ರನ್ನಲ್ಲಿದ್ದಾಗ ಮಯಾಂಕ್ ಯಾದವರ ಬೌಲಿಂಗಲ್ಲಿ ಟರ್ನರ್ ಅವರು ಗರಗರಾಂತ ಟರ್ನಾಗಿ ಕ್ಯಾಚ್ ಬಿಟ್ಟರು ಅದನ್ನು ಲಾಭ ಪಡೆದುಕೊಳ್ಬೋದಿತ್ತು ಈಶಾನ್ ಕಿಶನ್ ಅವರಿಗೆ ಬಟ್ ಅವರು ನೈಂಟಿ ಸ್ಟ್ರೈಕ್ ರೇಟಲ್ಲಿ ಮೂವತ್ತಾರು ಬಾಲಿಗೆ ಮೂವತ್ತೆರಡು ರನ್ ಹೊಡೆದ್ರು ಅದು ಎಲ್ಲಿ ಸಹ ಯೂಸ್ ಆಗೋದಿಲ್ಲ ಅಂದರೆ ಮೂವತ್ತಾರು ಬಾಲಿಗೆ ಅಟ್ಲೀಸ್ಟ್ ಒಂದು ನಲವತ್ತೈದಾದರೂ ಹೊಡಿಬೋದಿತ್ತು ಈಶಾನ್ ಕಿಶನ್ ಅವರು ಕೊನೆಗೆ ವಾದರ ಮತ್ತು ಟಿಮ್ ಡೇವಿಡ್ ಅವರ ಒಂದು ಸಹಾಯದಿಂದಾಗಿ ಅವರ ಉಪಕಾರದಿಂದಾಗಿ ಅಥವಾ ಅವರ ಆಟದಿಂದಾಗಿ ಮುಂಬೈ ಅವರು ನೂರ ನಲವತ್ನಾಲ್ಕು ರನ್ ಹೊಡೆದ್ರು ಏನು ನೆಹಾಲ್ ಬೋಲ್ಡ್ ಬೋಲ್ಡಾದ ಬಾಲ್ ಮಾತ್ರ ಅಲ್ಟಿಮೇಟ್ ಬಾಲ್ ಈ ಐ ಪಿ ಎಲ್ ಇದು ಒನ್ ಆಫ್ ದ ಬೆಸ್ಟ್ ಬಾಲ್ಸು ಖಂಡಿತವಾಗಿ ಸಹ ಮೊಹಸಿನ್ ಖಾನ್ ಅವರು ಹಾಕಿದ ಬಾಲಿಗೆ ಈ ಸ್ಟೋಕ್ಸ್ ಬೋಲ್ಡ್ ಆದರೆ ಹೀಗೆ ಮಾಡ್ತಾರಲ್ಲ ಒಂಥರ ಏನು ಮಾರ್ರೆ ಹೀಗೆ ಬಾಲ್ ನಾ ಹೇಗೆ ಆಡಲಿ ಅಂತ ಅದೇ ಥರದ ಎಕ್ಸ್ಪ್ರೆಷನ್ ಇತ್ತು ನೆಹಾಲ್ ಅವ್ರು ಔಟ್ ಆದಾಗ ಅವರು ನಲ್ವತ್ತು ಬಾಲಿಗೆ ನಲ್ವತ್ತೊಂದು ಬಾಲಿಗೆ ನಲ್ವತ್ತಾರು ರನ್ ಹೊಡೆದು ಔಟ್ ಆದರು ಆ್ಯಂಡ್ ಟಿಮ್ ಅವ್ರದ್ದು ಅದೊಂದು ರೆಗ್ಯುಲರ್ ಫಾರ್ಮೆಟ್ ಒಂದು ಹದಿನೆಂಟು ಬಾಲಿಗೆ ಮೂವತ್ತಾರು ಈ ಥರ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಅವರು ಆಡ್ತಾರೆ ರೆಗ್ಯುಲರ್ ಆಗಿ ಆಡ್ತಾರೆ ಅವರು ಇವತ್ತು ಸಹ ಹಾಗೆ ಆಡಿದರು ಹದಿನೆಂಟು ಬಾಲಿಗೆ ಮೂವತ್ತೈದು ರನ್ ಚಚ್ಚಿದ್ರು ಅವರ ಒಂದು ಆ ಚಚ್ಚ ಚಚ್ಚುವಿಕೆಯಿಂದ ನೂರ ನಲ್ವತ್ತ ನಾಲ್ಕು ರನ್ ಹೊಡೆದ್ರು ಮುಂಬೈ ಅವರು ಮಯಕರು ಇವತ್ತು ಬಂದಿದ್ರು ವಾಪಸ್ಸು ತಂಡಕ್ಕೆ ಫಿಟ್ನೆಸ್ ಎಲ್ಲ ಏನು ಕ್ಲಿಯರ್ ಮಾಡಿ ಇಲ್ಲ ಇಂಜುರಿಯಿಂದ ಹೊರಗೆ ಬಂದಿದ್ದೇನೆ ಅಂತ ಫಸ್ಟ್ ಮೂರು ಓವರ್ ಸರ್ರಿ ಹೊಡಿಸ್ಕೊಂಡ್ರು ನಾವು ಭಾರಿ ಕಂಟ್ರೋಲ್ ಮಾಡ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ದೆ ಕ್ಯಾಚ್ ಬಿಟ್ಟರು ಬಿಡಿ ಇಶಾನ್ ಕಿಶನ್ ಅವ್ರದ್ದು ಆ್ಯಂಡ್ ಯಾವುದು ಮೂರು ಓವರಿಗೆ ಮೂವತ್ತ ಒಂದ ಮೂವತ್ತ ಮೂವತ್ತೊಂದು ಮೂವತ್ತ್ ಮೂರೇನೋ ಓಡಿಸ್ಕೊಂಡಿದ್ರಲ್ಲ ಕರೆಕ್ಟ್ ನೆನಪು ಮೂವತ್ತೊಂದು ಮೂರು ಓವರಿಗೆ ಮೂವತ್ತೊಂದಕ್ಕೆ ಸೊನ್ನೆ ಇತ್ತು ಕೊನೆಗೆ ತ್ರೀ ಪಾಯಿಂಟ್ ಒನ್ ಓವರ್ಸಿಗೆ ನಬಿಯನ್ನು ಡಮ್ ಅಂತ ಬೋಲ್ಡ್ ಮಾಡಿದರು ಅದಾದಮೇಲೆ ಗ್ರೌಂಡ್ ಬಿಟ್ಟೋದ್ರು ಎಂತಾಯ್ತು ನಂಗೆ ಗೊತ್ತಾಗಲಿಲ್ಲ ಕೊನೆಗೆ ನವೀನುಲ್ ಹಕ್ ಅವರು ಆ ಓವರ್ನ ಕಂಪ್ಲೀಟ್ ಮಾಡಿದರು ಒಟ್ಟು ಇಪ್ಪತ್ತು ಓವರಿಗೆ ನೂರ ನಲ್ವತ್ನಾಲ್ಕು ಯಾವ ಆ್ಯಂಗಲಲ್ಲಿ ಸಹ ಸಾಕಾಗೋದಿಲ್ಲ ಸ್ಕೋರು ಆ್ಯಂಡ್ ಅವರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು ಯಾವಾಗ ಬ್ಯಾಟಿಂಗಲ್ಲಿ ಫಾರ್ಮಿಗೆ ಬರ್ತಾರೆ ಅಂತ ಎಲ್ಲರೂ ಸಹ ನಾವೆಲ್ಲರೂ ಸಹ ಕಾಯ್ತಾ ಇದ್ದೇವೆ ಬಟ್ ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಬೌಲ್ ಹಾಕಿದರು ಅದನ್ನು ಹೇಳಬೇಕು ಹಾರ್ದಿಕ್ ಪಾಂಡ್ಯ ಅವರು ಈ ಇವತ್ತಿನ ಮ್ಯಾಚಲ್ಲಿ ತುಂಬ ಚೆಂದ ಬಾಲ್ ಹಾಕಿದ್ದಾರೆ ಯೂಶ್ವಲಿ ಅವ್ರು ಎರಡು ಓವರಿಗೆ ನಲವತ್ತು ರನ್ನೆಲ್ಲ ಬಿಟ್ಟು ಕೊಡ್ತಾ ಇದ್ದಾರಲ್ಲ ಈ ಐ ಪಿ ಎಲ್ಲಲ್ಲಿ ಬಟ್ ಈ ಇವತ್ತಿನ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ನಾಲ್ಕು ಓವರಿಗೆ ಇಪ್ಪತ್ತಾರು ರನ್ ಕೊಟ್ಟು ಎರಡು ವಿಕೆಟ್ ಕಿತ್ತರು ಓಪನಿಂಗ್ ಚೆಂದ ಬರಲಿಲ್ಲ ಎಲ್ ಇದು ಫಸ್ಟು ಓವರಲ್ಲಿಯೇ ಡೆಬ್ಯುಟೆಂಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತಹ ಡೆಬ್ಯುಟೆಂಟ್ ಫಸ್ಟ್ ಬಾಲೇ ಡಕ್ ತುಷಾರ್ ಅವರ ಬೌಲಿಂಗಲ್ಲಿ ಅಂತ ಕಾಣ್ತದೆ ಫಸ್ಟ್ ಬಾಲ್ ಅರ್ಶಿ ಅರ್ಶಿನ್ ಅರ್ಶಿನ್ನ ಕುಲಕರ್ಣಿ ಮಾರೆ ಅರ್ಶಿ ಆರ್ಶಿನ್ ಎಂತ ಕುಲಕರ್ಣಿ ಫಸ್ಟ್ ಬಾಲ್ ಡಕ್ ಎಂತ ಮಾರೆ ಡೆಬ್ಯೂ ಮ್ಯಾಚಲ್ಲಿ ಓಪನರ್ ಫಸ್ಟ್ ಡಕ್ ಡಕ್ಕಾದ್ರಲ್ಲ ಕೊನೆಗೆ ಆಟ ಸ್ಟಾರ್ಟ್ ಆದದ್ದು ಆ ಒಂದು ಒಂದು ವಿಕೆಟ್ ಬಿದ್ದ ಮೇಲೆ ಆಟ ಸ್ಟಾರ್ಟ್ ಆದದ್ದು ರಾಹುಲ್ ಮತ್ತು ಸ್ಟಾಯ್ನಿಸ್ ಸೇರಿಕೊಂಡು ತುಂಬ ಚೆಂದ ಮಾಡಿ ಆಡಿದಾರೆ ಎಸ್ಪೆಷಲಿ ಸ್ಟಾಯ್ನಿಸು ಅಲ್ಲ ಅದರ ಲಾಸ್ಟ್ ಮ್ಯಾಚಲ್ಲಿ ಹಂಡ್ರೆಡ್ ಹೊಡೆದಿದ್ರು ಐ ಥಿಂಕ್ ಕೆ ಕೆ ಆರ್ ವಿರುದ್ಧಲ್ಲ ಹಂಡ್ರೆಡ್ ಹೊಡೆದದ್ದು ಕೆ ಕೆ ಆರ ಹೆಸರು ಯಾವ ಮ್ಯಾ ಮ್ಯಾಚ್ ಅಂತ ನೆನಪೋಗಿದೆ ಹಂಡ್ರೆಡ್ ಹೊಡೆದಿದ್ರು ಅದಾದಮೇಲೆ ಡಕ್ಔಟ್ ಆಗಿದ್ರು ರಾಜಸ್ಥಾನ್ ವಿರುದ್ಧ ಮತ್ತು ಪುನಃ ಈಗ ಇವತ್ತಿನ ಮ್ಯಾಚಲ್ಲಿ ಸೂಪರಾಗಿ ಆಡಿದರು ಅರುವತ್ತ ಎರಡು ರನ್ ಚಿದ್ರು ನಲವತ್ತೈದು ಬಾಲಿಗೆ ಬಟ್ ಯಾವಾಗ ಅವರು ಆದರು ಯಾವಾಗ ಸ್ಟಾಯ್ನಿಸ್ ಅವರು ಔಟಾದರು ಆವಾಗ ತುಂಬ ನಿಧಾನ ಆಗ್ತಾ ಬಂತು ಹೂಡವರು ಹದಿನೆಂಟು ಬಾಲ್ ಹದಿನೆಂಟು ವೇ ರಾಹುಲ್ ಅವರು ಇಪ್ಪತ್ತೆಂಟು ರನ್ ಹೊಡೆ ಔಟ್ ಆಗಿದ್ದರು ಹೂಡವ್ರ ಹದಿನೆಂಟು ಬಾಲಿಗೆ ಹದಿನೆಂಟು ಮತ್ತು ಪೂರನ್ ಸಹ ಒಂದು ಟಿಪಿಕಲ್ ಇನ್ನಿಂಗ್ಸ್ ಇರ್ತದಲ್ಲ ಬಂದು ದಡ್ ದಡ್ ಅಂತ ಹೊಡೆಯೋದು ಆ ಥರದ ಇನ್ನಿಂಗ್ಸೆಲ್ಲ ಹದಿನಾಲ್ಕು ಬಾಲಿಗೆ ಹದಿನಾಲ್ಕು ರನ್ ಹೊಡೆದ್ರು ಮತ್ತು ಮಿಡ್ಲಲ್ಲಿ ಕೊ ಲಾಸ್ಟ್ ವಿಕೆಟ್ ಬಿದ್ದದ್ದು ಬದೋನಿ ಅವ್ರದ್ದು ಅವ್ರು ರನ್ಔಟ್ ಆದರು ಸಿ ನನಗೆ ಇವತ್ತು ಎಂತಂದು ಗೊತ್ತಿಲ್ಲ ನನಗೆ ಟಿ ವಿ ಕ್ಯಾಮ್ರಾಮ್ಯಾನು ಅಥವಾ ಅದನ್ನು ರೀಪ್ಲೇ ಮಾಡ್ತಾರಲ್ಲ ಆ ಇಂಜಿನಿಯರ್ ಬಗ್ಗೆ ಎಂತ ನನಗೆ ಅದು ಅಷ್ಟು ಸಮಾಧಾನ ಇಲ್ಲ ಯಾರು ಯಾರು ಔಟ್ ಆಗ ಸ್ಟಾಯ್ನ್ ಔಟ್ ಆದ ಕ್ಯಾಚ್ ನಾಭಿ ಅವರು ಬೌಲಿಂಗ್ ಹಾಕಿದ್ದು ತಿಲಕ್ ವರ್ಮ ಅವರು ಕ್ಯಾಚ್ ಹಿಡಿದ್ರು ಅದು ಕ ಕರೆಕ್ಟಾಗಿ ರಿಪ್ಲೇ ರೀಪ್ಲೇನೇ ತೋರಿಸ್ಲಿಲ್ಲ ಅದು ಕಾಲು ಟಚ್ ಆಗಿದ ಬೌಂಡ್ರಿ ಲೈನ್ಗೆ ಇಲ್ವಾ ಅಂತ ನಂಗೆ ಈಗ ಸಹ ಗೊತ್ತಿಲ್ಲ ನಾನು ಸುಮ್ಮನೆ ಏನೋ ಸುಮ್ಮನೆ ರೂಮರ್ ಕ್ರಿಯೇಟ್ ಮಾಡಬಾರ್ದಲ್ಲ ಬಟ್ ಪರ್ಸ್ನಲಿ ಐ ವಾಸ್ ನಾಟ್ ಹ್ಯಾಪಿ ನಂಗೆ ಎಂತ ಇದು ರೀಪ್ಲೇ ತೋರಿಸಿ ಮಾರೆ ಕರೆಕ್ಟಾಗಿ ರಿಪ್ಲೇ ತೋರಿಸ್ತಾ ಇಲ್ಲ ಮತ್ತು ಹೊಸ ಬ್ಯಾಟ್ಸ್ಮೆನ್ ಬಂದಮೇಲೆ ಸಹ ವಿಕೆಟ್ ಬಿದ್ದು ತೋರಿಸ್ತಾರಲ್ಲ ಸ್ವಲ್ಪ ಹೊತ್ತಾದಮೇಲೆ ಪ್ರೀವಿಯಸ್ ವಿಕೆಟ್ ಅಂತ ವಿಕೆಟ್ ತೋರಿಸ್ತಾವೇ ಇಲ್ಲ ಯಾಕೆಂತ ಗೊತ್ತಿಲ್ಲ ಅಂದರೆ ಟಚ್ ಆಗಿದ ನಂಗೆ ಗೊತ್ತಿಲ್ಲ ಆ್ಯಂಡ್ ಇನ್ನೊಂದು ಬದೋನಿದ್ರ ನೋಟು ಬದೋನಿ ಒಂದು ರನ್ ಓಡಿದರು ಇನ್ನೇನು ಎರಡನೇ ರನ್ ಅದು ಇಟ್ಸ್ ಅ ರಾಂಗ್ ಕಾಲು ಬದೋನಿ ಓಡ್ತಾ ಇದ್ದಾರೆ ಆ ಕಡೆಯಿಂದ ಬೌಂಡ್ರಿ ಲ್ಯಾನ್ನಿಂದ ನಮ್ಮಂದಿರವರು ಥ್ರೋ ಎಸ್ತಿದ್ದಾರೆ ಸೂಪರ್ ಥ್ರೋ ಯಾರು ಇಶಾನ್ ಕಿಶನ್ ಅವರು ಬಾಲ್ ಕಲೆಕ್ಟ್ ಮಾಡಿ ವಿಕೆಟಿಗೆ ಹೀಗೆ ಮಾಡಿದರು ಬಟ್ ಅದು ವಿಕೆಟಿಗೆ ತಾಗಲಿಲ್ಲ ಹೀಗೆ ವಾಪಸ್ ಹೀಗೆ ಮಾಡಿದ್ರು ಆಗ ವಿಕೆಟಿಗೆ ತಾಗಿತ್ತು ಅಷ್ಟೊತ್ತಲ್ಲಿ ಬದೋನಿಯವರು ಕ್ರೀಸಿಗೆ ಬಂದಾಗಿತ್ತು ಎರಡನೇ ರನ್ ಕಂಪ್ಲೀಟ್ ಆಗಿತ್ತು ಬಟ್ ಟಿ ವಿ ಎಂಪೈರ್ ಹೇಳಿದರು ಅದು ಇಲ್ಲ ಅದು ಬ್ಯಾಟ್ ಗಾಳಿಯಲ್ಲಿ ಉಂಟು ಅಂತ ಅದನ್ನು ಸಹ ಸುಮಾರು ಆ್ಯಂಗಲ್ ಚೆಕ್ ಮಾಡಲಿಲ್ಲ ಈಗ ನೋಡಿದ್ರು ಆ ಗಾಳಿಯಲ್ಲಿ ಉಂಟಂತ ಔಟ್ ಕೊಟ್ಟರು ಯಾರು ಕೆ ಎಲ್ ರಾಹುಲ್ ಗೆಲ್ಲರೂ ಸಹ ಅಲ್ಲಿ ಸಿಟ್ಟು ಬಂದಿತ್ತು ಡಗೌಟಲ್ಲಿ ಕೆ ಎಲ್ ರಾಹುಲ್ ಒಂದು ಕ್ಷಣಕ್ಕೆ ಎದ್ರು ಬಟ್ ಅವ್ರು ಆಲ್ಮೋಸ್ಟ್ ಗೆಲುವಿನ ಹ ಹೊಸ್ತಿಲಲ್ಲಿದ್ದರು ಅಂತ ಸುಮ್ಮನಾದ್ರು ಇಲ್ಲೇ ದೊಡ್ಡ ಕಾಂಟ್ರೋವರ್ಸಿ ಕ್ರಿಯೇಟ್ ಆಗ್ತಾ ಇತ್ತು ನಂಗೆ ಈಗ ಸಹ ಅದೆರಡು ನಿರ್ಣಯಗಳು ಎಂಥ ಒಂದು ಕ್ಲಾರಿಟಿ ಇಲ್ಲ ಏನು ಭಾರಿ ಅರ್ಜೆಂಟ್ ಆಗ್ತಾ ಉಂಟಾ ಡಿಸಿಷನ್ ಕೊಡಲಿಕ್ಕೆ ಅಥವಾ ಯಾರನ್ನ ಬೈದರು ಬೇಗ ಕೊಡು ಮಾರೆ ಬೇಗ ಹೇಳು ಮಾರೆ ಅಂತ ಹೇಳಿದರೆ ಎಂತ ಅಂತ ಗೊತ್ತಿಲ್ಲ ಸ್ಟಾಯ್ನಿಸಿದ್ರು ಡಿಸಿಷನ್ ಬಗ್ಗೆ ನನಗೆ ಡೌಟ್ ಉಂಟು ಆ್ಯಂಡ್ ಎಸ್ ಬದೋನಿದಂತೂ ನನಗೆ ಶಾಕ್ ಔಟ್ ಅಂತ ಕೊಟ್ಟಾಗ ಔಟ್ ಹಾಗೆ ಮಾರ್ರೆ ಅಂತ ಔಟ್ ಇರ್ಬೋದು ಬಟ್ ತುಂಬ ಬೇಗ ನಿರ್ಣಯಕ್ಕೆ ಬಂದರು ಅಂತ ನಂಗೆ ಅನ್ನಿಸ್ತಾ ಉಂಟು ಬಟ್ ಸ್ಟಿಲ್ ಅಟ್ ದ ಎಂಡ್ ವಿನ್ ಆದರು ಯಾರು ಎಲ್ ಎಸ್ ಜಿ ಅವರು ವಿನ್ ಆದರು ಬುಮ್ರಾ ಅವರಿಗೆ ಸತತ ಮೂರು ಮ್ಯಾಚಲ್ಲಿ ವಿಕೆಟ್ ಸಿಕ್ಕಿಲ್ಲ ಲಾಸ್ಟ್ ಎರಡು ಮ್ಯಾಚಲ್ಲಿ ಸರಿ ಹೊಡಿಸ್ಕೊಂಡಿದ್ದಾರೆ ಈ ಮ್ಯಾಚಲ್ಲಿ ಸಹ ವಿಕೆಟ್ ಸಿಗಲಿಲ್ಲ ಸಿ ಅವರು ವಿಕೆಟ್ ತೆಗೆದ ಮುಂಬೈ ವಿನ್ ಆಗೋದಿಲ್ಲ ಆ್ಯಂಡ್ ಇವತ್ತಿದು ತುಂಬ ಲೋ ಸ್ಕೋರಿಂಗ್ ಮ್ಯಾಚಾಗಿರೋದ್ರಿಂದ ನೀವು ವಿಕೆಟ್ ತೆಗೆದ್ರೆಗೆ ವಿನ್ ಆಗ್ಲಿಕ್ಕಾಗ್ತದೆ ಸ್ವಲ್ಪ ಕಂಟ್ರೋಲ್ ಮಾಡ್ತೇನೆ ಅಂದರೆ ಆಗೋದಿಲ್ಲ ಲಾಸ್ಟ್ ಓವರ್ ತನಕ ತೊಗೊಂಡೋದ್ರು ಬಟ್ ಎಲ್ಲಿ ಸಹ ಮ್ಯಾಚ್ ಡಮ್ ಡುಸ್ಕಿ ಡಮರ್ ಸಟ್ ಪಟ್ ದುಡುಮ್ ಆಗ್ತದೆ ಎಲ್ ಎಸ್ ಜಿಗೆ ಅಂತ ಅನ್ನಿಸ್ಲಿಲ್ಲ ಎಲ್ ಎಸ್ ಜಿಯ ಕೈಯಲ್ಲಿಯೇ ಇತ್ತು ಮ್ಯಾಚ್ ಅವರು ಬಿಟ್ಟು ಕೊಡಲಿಲ್ಲ ಸುಮ್ಮನೆ ಬಿಟ್ಟಾಗಿ ಮಾಡಿದ್ರು ಅಷ್ಟೇ ಕಂಗ್ರ್ಯಾಚುಲೇಷನ್ಸ್ ಎಲ್ ಎಸ್ ಜಿ ಆ್ಯಂಡ್ ಮುಂಬೈ ಅವರೇ ಇನ್ನೂ ಪರವಾಗಿಲ್ಲ ನೀವು ಸೋಲಿ ನಾವು ನಾವು ಅಟ್ ಲಿಸ್ಟ್ ಮೇಲೆ ಹೋಗುವ ಅಂತ ಆರ್ ಸಿ ಬಿ ಮೇಲೆ ಹೋಗಿ ಹೋಗ್ಲಿಕ್ಕೆ ಟ್ರೈ ಮಾಡ್ತೇವೆ ನೀವು ನಮಗಿಂತ ಸಹ ಕೆಳಗಿರಿ ಎಂತ ಹೇಳ್ತೀರಿ ಹಾಂ ಅಷ್ಟೇ ಕಂಗ್ರ್ಯಾಚುಲೇಷನ್ಸ್ ಮತ್ತೆ ಗಿನ್ನೆಲ್ಲಷ್ಟೇ ಬರುವಾಗಾದರೆ ನಮಸ್ಕಾರ